ತಮ್ಮೆಲ್ಲರಿಗೂ ರಾಮಾಯಣ ಕಥಾಭಾಗಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಸಂಚಿಕೆ 85, ಸೀತೆಯ ಅಗ್ನಿ ಪರೀಕ್ಷೆ, ಸೀತಾರಾಮರ ಸಮಾಗಮ. ಲಂಕಾಪತಿಯಾದ ವಿಭೀಷಣನು ತನ್ನ ಪತ್ನಿ ಸುರಮಿಯನ್ನು ಕಳಿಸಿ ಸೀತಾದೇವಿಯನ್ನು ಕರೆತರಲು ಕಳುಹಿಸಿದನು. ಸುರಮಿ ಸೀತೆಯನ್ನು ಮಗಳಂತೆ ತಿಳಿದವಳು. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ಅಂತಃಪುರಕ್ಕೆ ಕರೆತಂದು ಮಂಗಳ ಸ್ನಾನ ಮಾಡಿಸಿದಳು. ಶ್ರೇಷ್ಠವಾದ ವಸ್ತ್ರಾಭರಣಗಳನ್ನು ತೊಡಿಸಿ ರಾಮನೆದುರಿಗೆ ಕರೆತಂದಳು. ಶ್ರೀರಾಮನನ್ನೇ ನೆನಪಿಸುತ್ತಿದ್ದ ಸೀತೆಯು ನೋಡುವ ಆಸೆಯಿಂದ ಬೇಗನೆ ಬರುತ್ತಿದ್ದರೂ ಕಣ್ಣೀರನ್ನು ತಡೆಯಲಾಗಲಿಲ್ಲ. ಸುರಮಿಯನ್ನು ಹಿಡಿದುಕೊಂಡೇ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ರಾಮನೆದುರಿಗೆ ನಿಂತಳು. ಸೀತೆಯನ್ನು ನೋಡಿದ ರಾಮನ ಕಣ್ಣಲ್ಲಿ ಸಹ ನೀರು ಬರತೊಡಗಿತು. ಶ್ರೀರಾಮನು ಸೀತೆಯನ್ನು ನೋಡಿದವನೇ ಭಾವನಾಲೋಕದಿಂದ ರಾಜದ ಧರ್ಮದ ಕಡೆಗೆ ಮನಸ್ಸನ್ನು ಹರಿಸಿದನು. ಸೀತೆಯು ರಾಮನು ಏನನ್ನು ಹೇಳುತ್ತಾನೆ ಎಂದು ನಿರೀಕ್ಷಿಸುತ್ತಿದ್ದಳು. ಶ್ರೀರಾಮನು, ದೇವಿ ಸೀತೆ, ನಿನ್ನಲ್ಲಿ ನನಗೆ ಪೂರ್ಣ ವಿಶ್ವಾಸವಿದೆ. ಆದರೆ ನೀನು ಪರಪುರುಷನ ಸೆರೆಯಲ್ಲಿ ಇದ್ದವಳು, ಆದ್ದರಿಂದ ಭರತ, ಶತ್ರುಘ್ನ, ಲಕ್ಷ್ಮಣ, ವಿಭೀಷಣ, ಸುಗ್ರೀವ ಹೀಗೆ ಯಾರ ಮನೆಯಲ್ಲಾದರೂ ಗೌರವದಿಂದ ಇರು ಎಂದು ಹೇಳಿದನು. ಸೀತೆಯು, ಸ್ವಾಮಿ, ನಾನು ಅಯೋಧ್ಯೆಯ ಅರಮನೆಯನ್ನು ಬಿಟ್ಟು ನಿಮ್ಮನ್ನೇ ನಂಬಿ ಅಡವಿಗೆ ಬಂದವಳು. ನೀವು ನನ್ನನ್ನು ಅನುಮಾನಿಸಿ ದೂರ ಮಾಡಿದರೆ ನಾನು ಬದುಕಿದ್ದು ಪ್ರಯೋಜನವೇನು ಎಂದು ಹೇಳಿ ಲಕ್ಷ್ಮಣನನ್ನು ಕರೆದು, ಲಕ್ಷ್ಮಣ, ಬೇಗನೆ ಒಂದು ಚಿತೆಯನ್ನು ಸಿದ್ಧಪಡಿಸು. ರಘುವಂಶದವರನ್ನು ಸೇರಿದ ನಾನು ನನ್ನ ಪವಿತ್ರ ಗುಣವನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದಳು. ಸೀತೆಯು ಪವಿತ್ರತೆಯನ್ನು ನಿರ್ಧರಿಸಲು ಬಯಸಿದ್ದನ್ನು ರಾಮನು ಮನಸಾರೆ ಒಪ್ಪಿ ನಿಷ್ಠುರನಾಗಿಯೇ ಗಂಭೀರನಾಗಿದ್ದನು. ಲಕ್ಷ್ಮಣನು ಬೇಗನೆ ಒಂದು ಚಿತೆಯನ್ನು ರಚಿಸಿ ಬೆಂಕಿ ಹಚ್ಚಿದನು. ಉರಿಯುತ್ತಿರುವ ಚಿತೆಯ ಎದುರಿಗೆ ನಿಂತು ಸೀತಾದೇವಿಯು ಪರಮ ಪಾವನನಾದ ಅಗ್ನಿದೇವನೇ, ಸೂರ್ಯ, ಚಂದ್ರ, ಭೂಮಿ, ಆಕಾಶಗಳ ಸಾಕ್ಷಿಯಾಗಿ ನಾನು ಮನಸ್ಸಿನಲ್ಲಿಯೂ ಶ್ರೀರಾಮನನ್ನು ಬಿಟ್ಟು ಪರಪುರುಷನನ್ನು ನೆರೆದಿದ್ದೆ. ಆದರೆ ನನ್ನನ್ನು ಸುಟ್ಟು ಭಸ್ಮ ಮಾಡು ಎಂದು ಪ್ರಾರ್ಥಿಸಿ ಕೈ ಮುಗಿದು ಚಿತೆಯಲ್ಲಿ ಹಾರಿದವು. ವಾನರರು ಕಣ್ಣೀರಿಡುತ್ತಾ, ನಾವು ಸಾಗರವನ್ನು ಲಂಘಿಸಿ ರಾವಣಾದಿಗಳನ್ನು ಕೊಂದು ಸೀತೆಯ ಮರಣವನ್ನು ನೋಡುವಂತಾಯಿತೆ ಎಂದು ಕಣ್ಣೀರಿಟ್ಟರು. ರಾಮನು ನಿಶ್ಚಿಂತೆಯಿಂದ ಇದ್ದು ಮುಂದಾಗುವ ಪರಿಣಾಮವನ್ನು ನಿರೀಕ್ಷಿಸುತ್ತಿದ್ದನು. ಅಗ್ನಿದೇವನು ಪ್ರತ್ಯಕ್ಷನಾಗಿ, ಶ್ರೀರಾಮ, ಸೀತೆಯು ಪರಮ ಪಾವನರು, ಸಾಧು, ಪತಿವ್ರತೆ, ಇವಳನ್ನು ಸ್ವೀಕರಿಸು ಎಂದು ಹೇಳಿ ಅದೃಶ್ಯನಾದನು. ವಿಭೀಷಣ, ಲಕ್ಷ್ಮಣ, ಸುಗ್ರೀವ, ಹನುಮಂತ, ಜಾಂಬವಂತ, ಅಂಗದರಿಗೆ ಬಹಳ ಸಂತೋಷವಾಯಿತು. ಕಪಿಸೇನೆ ಆನಂದದಿಂದ ಕುಣಿದು ಕುಪ್ಪಳಿಸತೊಡಗಿತು. ಎಲ್ಲರ ಮನದಲ್ಲಿಯೂ ಸೀತೆಯ ಪವಿತ್ರ ಪ್ರೇಮವೇ ತುಂಬಿತ್ತು. ಸೀತೆಯು ರಾಮನೆಡೆಗೆ ಬಂದಾಗ ಅವಳನ್ನು ಅಪ್ಪಿಕೊಂಡು, ನಾನು ಸದಾ ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದನು, ಆದರೆ ಲೋಕೋಪವಾದವನ್ನು ಹೆದರಿಕೆಯಿಂದ ಈ ರೀತಿಯಲ್ಲಿ ಪರೀಕ್ಷಿಸಬೇಕಾಯಿತು ಎಂದು ಆನಂದದಿಂದ ಕಣ್ಣೀರಿಟ್ಟಿಸಿದನು. ಸಮಸ್ತ ದೇವತೆಗಳು ರಾಮ ಸೀತೆಯ ಪವಿತ್ರ ಪ್ರೇಮವನ್ನು ಕೊಂಡಾಡಿದರು. ಶ್ರೀರಾಮನು ತನ್ನ ಅರಣ್ಯವಾಸದ ಅವಧಿಯು ಮುಗಿಯುತ್ತಾ ಬಂದು ಕಾರಣ ಅಯೋಧ್ಯೆಗೆ ಹೊರಡಲು ಕಾರ್ಯಾರಂಭ ಮಾಡಿದನು. ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯನ್ನು ನಂತರದಲ್ಲಿ ಕೇಳೋಣ. ಧನ್ಯವಾದಗಳು.